ಅಥಣಿ ವರ್ಷದ ಆದಾಯದ ಅರ್ಧದಷ್ಟು ಹಣವನ್ನು ಕಡು ಬಡವರಿಗೆ ಮೀಸಲು ದಾನಶೂರ ಕರ್ಣ, ಮಹಾವೀರ ಪಡನಾಡ. ಜನರನ್ನು ಕಿತ್ತು ತಿನ್ನುವಂತೆ ಈ ದುನಿಯಾದಲ್ಲಿ ಜನರಿಗಾಗಿ ದಾನಶೂರ ಕರ್ಣ ಎಂದೇ ಹೆಸರುವಾಸಿಯಾದ ಸಂಕೋನಟ್ಟಿ ಗ್ರಾಮದ ಮಹಾವೀರ ಪಡನಾಡ ಅವರು ಪ್ರತಿ ವರ್ಷ ಬಂದಿರುವ ಆದಾಯದ 50% ಹಣವನ್ನು ಸುಮಾರು 20 ವರ್ಷಗಳಿಂದ ಸುಮಾರು 30,000ಕ್ಕಿಂತ ಹೆಚ್ಚು ಹಣ ಖರ್ಚು ಮಾಡಿ ಕಡು ಬಡವರಿಗೆ ಮತ್ತು ದೀನ ದಲಿತರಿಗಾಗಿ ದೀಪಾವಳಿ ಉಡುಗೊರೆಯಾಗಿ ಹಣವನ್ನು ಮೀಸಲಿಡುತ್ತಾ ಬಂದಿದ್ದಾರೆ ಎಂದು ಕರ್ನಾಟಕ ಕೊಳಗೇರಿ ಮಂಡಳಿ ಅಧ್ಯಕ್ಷರು ಹಾಗೂ ಅಥಣಿ ಮತಕ್ಷೇತ್ರದ ಶಾಸಕರು ಮಹೇಶ್ ಕುಮಟಳ್ಳಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಕೋನಟ್ಟಿ ಗ್ರಾಮದಲ್ಲಿ ಪ್ರತಿ ವರ್ಷ ದೀಪಾವಳಿ ಹಬ್ಬದ ಪ್ರಯುಕ್ತ ಉಡುಗೊರೆ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಗ್ರಾಮ ಅಷ್ಟೇ ಅಲ್ಲದೆ ತಾಲೂಕು ಮತ್ತು ಜಿಲ್ಲೆಯಾದ್ಯಂತ ಕಡುಬಡವರು ತಮ್ಮ ಮನೆಯಲ್ಲಿ ಕೂಡ ದೀಪಾವಳಿ ಹಬ್ಬವನ್ನು ಖುಷಿ ಖುಷಿಯಿಂದ ಆಚರಿಸಲಿ ಎಂಬ ಉದ್ದೇಶದಿಂದ ಮಹಿಳೆಯರಿಗೆ ಸೀರೆ ಮತ್ತು ಬಂಗಾರ, 105 ಅರ್ಚಕರಿಗೆ ತಲಾ 1,000ದಂತೆ ಹಣ ಮತ್ತು ಪುರುಷರಿಗೆ ಬಟ್ಟೆ, ಶಾಲಾ ವಿದ್ಯಾರ್ಥಿಗಳಿಗೆ ಚೂಡಿದಾರ್, ಅಷ್ಟೇ ಅಲ್ಲದೆ ಸಂಘ ಸಂಸ್ಥೆಗಳಿಗೆ ಬಾಂಧವರಿಗೂ ಕೂಡ ಸಹಾಯ ಮಾಡುತ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಶಿಕ್ಷಣ ಸಂಸ್ಥೆಗಳಿಗೆ ತಲಾ 25 ಲಕ್ಷ ರೂಪಾಯಿ ಹಣವನ್ನು ನೀಡಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಲಿ ಎಂಬ ಉದ್ದೇಶದಿಂದ ಇಂತಹ ಸಮಾಜಮುಖಿ ಕಾರ್ಯಗಳಲ್ಲಿ ದಾನಶೂರ ಮಹಾವೀರ ಪಡನಾಡ ಅವರು ಹೆಸರುವಾಸಿಯಾಗಿದ್ದಾರೆ. ದಾನಶೂರ ಮಹಾವೀರ ಪಡನಾಡ ಅವರು ಹೆಸರುವಾಸಿಯಾಗಿದ್ದಾರೆ ಎಂದರು ಮಹೇಶ್ ಕುಮಟಳ್ಳಿ, ಕರ್ನಾಟಕ ಕೊಳಗೇರಿ ಮಂಡಳಿಯ ಅಧ್ಯಕ್ಷರು ಹಾಗೂ ಅಥಣಿ ಮತ ಕ್ಷೇತ್ರದ ಶಾಸಕರು. ನಾನಿಲ್ಲಿ ಭಾಷಣಕಾರ ಅಲ್ಲ, ಹೇಳಿದ್ರು ನಾನು ಅವ್ರಿಗೆ ಇವಾಗ ಬಹುಶಃ ಒಂದು 45 ನಿಮಿಷ ಮಾತಾಡ್ತಾರ ತಂದಿಲ್ಲ ಅವರು, ನಾವು 45 ನಿಮಿಷ ಮಾತಾಡೋದು ಆದ್ರೆ ಇದು ಟೈಮ್ ಎಲ್ಲ ನಾನು ಮಾತಾಡೋದಿಲ್ಲ ಅಂತೇಳಿ. ಒಟ್ಟಿನೊಳಗೆ ಮಾವೇ ಪಟ್ಟಣ ಅನ್ನೋ ಒಂದು ಎಷ್ಟು ಪೊಗೆದ್ರು ಕೂಡ ಕಡಿಮೆ ಇದೆ. ದೇವರು ಭಗವಂತ ಮಾವೀರ್ ಪಟ್ಟಾರ್ ದಂಪತಿಯವ್ರ ಜೊತೆಗೆ ಅವರ ಬಂಧುಗಳಿಗೆ ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲವನ್ನ ಅವ್ರಿಗೆ ಕರುಣಿಸಲಿ. ಅವ್ರೇನು ಇಚ್ಛೆ ಮಾಡ್ತಾವೋ ಅದನ್ನು ದಯಪಾಲಿಸುವಂತ ಒಂದು ಶಕ್ತಿಯನ್ನು ಅವ್ರಿಗೆ ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ಮೊಟ್ಟ ಮೊದಲು ಪ್ರಾರ್ಥನೆ ಮಾಡ್ತೀನಿ. ಯಾಕಂದ್ರೆ ಏನೇನೋ ಮಾತಾಡಬೇಕಂತ ಮನಸ್ಸಲ್ಲಿ ಬಂದ್ರು ನನ್ನ ಕಡೆ ಶಕ್ತಿ ಬರ್ತಾ ಇಲ್ಲ. ಇಲ್ಲಿ ತಮ್ಮದೊಂದು ಪುಸ್ತಕವನ್ನು ಸುಮ್ಮನೆ ನೋಡಿದ್ದೆ, ಬಹಳಷ್ಟು ಜನ ಸ್ವಾಮೀಜಿಯವರು ಶುಭಾಶಯಗಳನ್ನ ಕೋರಿದ್ದಾರೆ. ಒಂದು ಇಲ್ಲೇ ಸಂಕೋನಟ್ಟಿ ರೈತಾಪಿ ಕುಟುಂಬದ ದಾನಸೂರ ಮಹಾವೀರ ಪಡನಾಡ ಮಾತನಾಡಿ, ಬರುವಾಗ ಇದನ್ನು ತಂದಿಲ್ಲ, ಹೋಗುವಾಗ ಏನನ್ನೂ ಒಯ್ಯುವುದಿಲ್ಲ. ಬಂದು ಹೋಗುವ ನಡುವೆ ನೊಂದವರಿಗೆ ಮತ್ತು ಕಡುಬಡವರಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುವುದರ ಮೂಲಕ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಬೇಕು. ನಮ್ಮ ಹಿರಿಯರ ಮಾರ್ಗದರ್ಶನದ ಮೇಲೆ ಇಂತಹ ಸಮಾಜಮುಖಿ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದರ ಮೂಲಕ ಪ್ರತಿ ವರ್ಷಕ್ಕೆ ಬರುವ ನನ್ನ ಆದಾಯದ ಅರ್ಧದಷ್ಟು ಭಾಗವನ್ನು ಕಡುಬಡವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ದೀನದಲಿತರಿಗೆ ಹರಿವೆ ವಸ್ತ್ರ, ಬಂಗಾರ, ಬೆಳ್ಳಿ ಮತ್ತು ಇನ್ನಿತರ ಸಮುದಾಯಗಳ ಮಂದಿರ ನಿರ್ಮಾಣ ಆಗಿರಬಹುದು. ಪ್ರತಿ ವರ್ಷವೂ ಕೂಡ ದೀಪಾವಳಿಗೆ ಸುಮಾರು 30 ಲಕ್ಷ ರೂಪಾಯಿ ಖರ್ಚು ಮಾಡಿ ರಾಜ್ಯ ಮತ್ತು ಜಿಲ್ಲೆ ಹೊರ ರಾಜ್ಯಗಳಿಂದ ಬರುವ ಎಲ್ಲ ಕಡುಬಡವರಿಗೂ ಕೂಡ ದಾನವನ್ನು ಮಾಡುತ್ತಾ ಬಂದಿದ್ದೇವೆ. ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಇನ್ನು ಮುಂದೆಯೂ ಕೂಡ ಇದೇ ತರನಾಗಿ ದಾನ ಧರ್ಮವನ್ನು ಮಾಡುವುದರ ಮುಖಾಂತರ ಸಮಾಜ ಸೇವೆಗೆ ನಾನು ಮತ್ತು ನನ್ನ ಕುಟುಂಬದವರು ಸದಾ ಸಿದ್ಧವಾಗಿದ್ದೇವೆ ಎಂದು ಹೇಳಿದರು. ದಾನಶೂರ ಕರ್ಣ, ಮಹಾರಾಜ ಪಡನಾಡ, ಸಂಕೋನಟ್ಟಿ. ಈ ವರ್ಷವೂ ಸಂಕೋನಟ್ಟಿಯಲ್ಲಿ ಒಂದು ದಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ನಮ್ಮ ತಂದೆಯವರ ಸ್ಮರಣಾರ್ಥವಾಗಿ. ಹಾಗೆ ಭಾಳ ಈಗ ಹಳ್ಳಿಗಳಿಂದ ಏನು ಹೇಳಿಲ್ಲ ಕೊರೋನಾ ಸಲುವಾಗಿ. ನಾವು ಸಂಕೋನಟ್ಟಿ ಗ್ರಾಮದಲ್ಲಿ ಒಂದು 2,000 ಜನರಿಗೆ ಈ ಒಂದು ದಾನದ ಕಾರ್ಯಕ್ರಮ ಮಾಡ್ಲತ್ತೀನಿ. ಸರ್, ಎಷ್ಟು ವರ್ಷ ಆಯ್ತು ಮಾಡಿ? ನಾನು 20ನೇ ಕಾರ್ಯಕ್ರಮ ಇದು, 17 ವರ್ಷಗಳಲ್ಲಿ 20ನೇ ಕಾರ್ಯಕ್ರಮ ಮಾಡುತ್ತಿದ್ವಿ. ಅದಕ್ಕೆ ಕರೋನಾದಿಂದ ಸ್ವಲ್ಪ ಜನಸಂಖ್ಯೆ ಕಡಿಮೆ ಮಾಡಿಕೊಂಡು ಕಾರ್ಯಕ್ರಮ ನಡೆಸಲಾಗ್ತದೆ. ಪ್ರತಿ ವರ್ಷ ಎಷ್ಟು ದಾನ? ಪ್ರತಿ ವರ್ಷ ಒಂದು 4,000 ಜನರಿಗೆ ಆಗ್ತಿತ್ತು, ಆದರೆ ಈ ವರ್ಷ ಕೋವಿಡ್ ಇರೋದು ಒಂದು 2,000 ಜನಕ್ಕೆ ಮಾಡುತ್ತಿದ್ದೆ. ಏನೇನು ಕೊಡ್ತೀರಿ ಸರ್? ಏನೇನೋ ಹೆಣ್ಮಕ್ಳಿಗೆ ಬಟ್ಟೆ, ಸೀರೆ, ರವಿಕೆ, ಗಂಡ್ಮಕ್ಕಳಿಗೆ ಪಂಚೆ ಅಂಗಿ, ಸ್ಕೂಲ್ ಮಕ್ಕಳಿಗೆ ಚೂಡಿದಾರು, ಸಣ್ಣ ಮಕ್ಕಳಿಗೆ ಡ್ರೆಸ್ಸು, ಎಲ್ಲರಿಗೆ ಅವ್ರವ್ರು ಎಲ್ಲ ಎಲ್ಲ ಎಷ್ಟು ಜನ ಬರ್ತಾರೆ ಎಲ್ಲರಿಗೂ ಒಂದು ಕಾರ್ಯಕ್ರಮ ಅಂತ. ಹೆಣ್ಮಕ್ಳ ಬಂಗಾರದ ಮೂಗುತಿ, ಆಮೇಲೆ ಬೆಳ್ಳಿ ಕಾಲುಂಗುರ, ಈಗ ಅವ್ರವ್ರಿಗೆ ಒಂದು ಯೋಗ್ಯತೆಗೆ ತಕ್ಕಂಗೆ ಒಂದೊಂದು ಮಾಡ್ಕೊತಾರೆ.
ಎರಡು ಸಾವಿರಕ್ಕೂ ಹೆಚ್ಚು ಬಡ ಕುಟುಂಬದವರಿಗೆ ದೀಪಾವಳಿ ಉಡುಗೊರೆಯನ್ನು ನೀಡಿದರು. ಇದೇ ಸಮಯದಲ್ಲಿ ದಾನಶೂರಕರ್ಣ ಮಹಾವೀರ ಪಡನಾಡ ದಂಪತಿ ಕಲ್ಪನಾ ಪಡನಾಡ ಹಾಗೂ ಮಹೇಶ್ ಕುಮಟಳ್ಳಿ ಅಭಿಮಾನಿ ಹಾಗೂ ಮಹಾವೀರ ಪಡನಾಡ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ಅಥಣಿ ವರದಿಗಾರರು ಸತೀಶ್ ಕೋಳಿ.